ನಮಸ್ಕಾರ. ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕನ್ನಡ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿದ ಯೂಟ್ಯೂಬ್ ಚಾನೆಲ್. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳುವರು ಎಂದು ಆಶಿಸುತ್ತೇನೆ. ವಿಶೇಷವಾಗಿ 10ನೇ ತರಗತಿ ಪ್ರಥಮ ಭಾಷಾ ಕನ್ನಡದ ವಿದ್ಯಾರ್ಥಿಗಳಿಗಾಗಿ ಪಾಠವನ್ನು ವಿವರಣಾಸಹಿತವಾಗಿ ಸಿದ್ಧಪಡಿಸಲಾಗಿದೆ. ಆದ್ದರಿಂದ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗದ್ಯಭಾಗ ಒಂದು, ಯುದ್ಧ, ಸಾರಾ ಅಬೂಬಕ್ಕರ್. ಈ ಪಾಠದ ಪ್ರಶ್ನೋತ್ತರ ವಿಭಾಗ. ಮೊದಲನೇದಾಗಿ ಲೇಖಕೀಯ ಪರಿಚಯ. ಇದು 3 ಅಂಕದ ಪ್ರಶ್ನೆ. ಲೇಖಕೀಯ ಪರಿಚಯದಲ್ಲಿ ಸಾರಾ ಅಬೂಬಕ್ಕರ್. ಸಾರಾ ಅಬೂಬಕ್ಕರ್ ಅವರು ಜೂನ್ 30, 1936 ಕಾಸರಗೋಡಿನಲ್ಲಿ ಜನಿಸಿದರು. ಇವರು ರಚಿಸಿರುವ ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳೆ ಒಡೆದ ದೋಣಿಯಲ್ಲಿ ಮೊದಲಾದ ಕಾದಂಬರಿಗಳು, ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಇವು ಇವರ ಕಥಾಸಂಕಲನಗಳು. ಇವರಿಗೆ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿವೆ. ಇವಿಷ್ಟು ಲೇಖಕೀಯ ಪರಿಚಯ. ಅದರ ಬಗ್ಗೆ ಒಂದೊಂದು ಅಂಕದ ಪ್ರಶ್ನೆ ಎಲ್ಲೆಲ್ಲಿ ಬರುತ್ತೆ 3 ಅಂಕದಲ್ಲಿ ಅನ್ನೋದನ್ನು ಕವಿ ಪರಿಚಯ ಮಾಡುವಾಗ ಪಾಠದಲ್ಲಿ ಅದರ ಬಗ್ಗೆ ಹೇಳಿದ್ದೀನಿ. ಮುಂದಿನದು 1 ವಾಕ್ಯದಲ್ಲಿ ಉತ್ತರಿಸುವಂಥ 1 ಅಂಕದ ಪ್ರಶ್ನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ನಮಗೆ ಟೆಕ್ಸ್ಟ್ ಬುಕ್ ಕೊನೆಯಲ್ಲಿ ಏನಿದೆ, 5 ಪ್ರಶ್ನೆಗಳಿವೆ. ಇಲ್ಲಿ ನಾವು 17 ಪ್ರಶ್ನೆಗಳನ್ನು ಮಾಡಿದ್ದೀವಿ. 1 ವಾಕ್ಯದಲ್ಲಿ ಉತ್ತರಿಸುವಂಥದ್ದು ನೋಡೋಣ. ರಾಹಿಲನು ಯಾರು? ಮೊದಲನೇ ಪ್ರಶ್ನೆ ಇದು. ರಾಹಿಲನು ಒಬ್ಬ ಸೇನಾ ವೈದ್ಯ ಅಥವಾ ಡಾಕ್ಟರ್. ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು? ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದು ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು. ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಗಡಿ ಪ್ರದೇಶದಲ್ಲಿ ವೈರಿಗಳಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. 4ನೇ ಪ್ರಶ್ನೆ. ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು? ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎನ್ನುವುದು ರಾಹಿಲನು ಮುದುಕಿಯ ಎದುರಿಗೆ ನುಡಿದಂಥ ಗಂಭೀರವಾದ ಮಾತು. 5ನೇ ಪ್ರಶ್ನೆ. ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು? ಯುದ್ಧದ ಬಗ್ಗೆ ಮುದುಕಿಯ ಅಭಿಪ್ರಾಯ, ಯುದ್ಧವು ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಅನ್ನೋದು ಇದು ಮುದುಕಿಯ ಅಭಿಪ್ರಾಯವಾಗಿದೆ. 6ನೇ ಪ್ರಶ್ನೆ. ವಿಮಾನದ ಪೈಲಟ್ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗದಿರಲು ಕಾರಣವೇನು? ರೇಡಿಯೋ ಸಮಾನಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದ ವಿಮಾನದ ಪೈಲಟ್ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗಲಿಲ್ಲ. 7ನೇ ಪ್ರಶ್ನೆ. ರಾಹಿಲನಿಗೆ ಯಾವ ಉಡುಪಿನಲ್ಲಿ ಈಜಲು ತೊಂದರೆಯಾಗುತ್ತಿತ್ತು? ರಾಹಿಲನಿಗೆ ಸೈನಿಕ ಉಡುಪಿನಲ್ಲಿ ಈಜಲು ತೊಂದರೆಯಾಗುತ್ತಿತ್ತು. 8ನೇ ಪ್ರಶ್ನೆ. ಮುದುಕಿಯ ಸೊಸೆ ಯಾವುದಕ್ಕಾಗಿ ತನ್ನ ಜೀವವನ್ನು ಪಣಕ್ಕಿಟ್ಟಳು? ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಮುದುಕಿಯ ಸೊಸೆ ತನ್ನ ಜೀವವನ್ನು ಪಣಕ್ಕಿಟ್ಟಿದ್ದಳು. 9ನೇ ಪ್ರಶ್ನೆ. ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? 3ನೇ ಪ್ರಶ್ನೆಯೂ ಇದೇ ಥರ ಇತ್ತು ನೋಡಿ. ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಪ್ರಶ್ನೆ ಸ್ವಲ್ಪ ಆ ಕಡೆ ಕಡೆ ಇದೆ, ಆನ್ಸರ್ ಮಾತ್ರ 2-1 ಇದೆ ನೋಡಿ. ಗಡಿ ಪ್ರದೇಶದಲ್ಲಿ ವೈರಿಗಳಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. 10ನೇ ಪ್ರಶ್ನೆ. ಮುದುಕಿ ರಾಹಿಲನನ್ನು ಎಲ್ಲಿ ಅಡಗಿಸಿಟ್ಟಳು? ಮುದುಕಿ ರಾಹಿಲನನ್ನು ತನ್ನ ಸೊಸೆ ಮಲಗಿದ ಕೋಣೆಯ ಮಂಚದಡಿಯಲ್ಲಿ ಅಡಗಿಸಿಟ್ಟಳು. 11ನೇ ಪ್ರಶ್ನೆ. ಮುದುಕಿಗೆ ರಾಹಿಲನ ಮೇಲೆ ಮೂಡಿದ ಸಂದೇಹ ಯಾವುದು? ಮುದುಕಿಗೆ ರಾಹಿಲನ ಮೇಲೆ ಯಾರೀತ, ತಮ್ಮವನೇ ಅಥವಾ ವೈರಿ ದೇಶದವನೇ ಎಂಬ ಸಂದೇಹ ಮೂಡಿತು. 12ನೇ ಪ್ರಶ್ನೆ. ಮುದುಕಿಯ ಮಗ ಎಲ್ಲಿಗೆ ಹೋಗಿದ್ದನು? ಮುದುಕಿಯ ಮಗ ಯುದ್ಧಕ್ಕೆ ಹೋಗಿದ್ದನು. 13ನೇ ಪ್ರಶ್ನೆ. ರಾಹಿಲನು ಕುಳಿತಿದ್ದ ಯುದ್ಧ ವಿಮಾನ ಸ್ಫೋಟಗೊಳ್ಳಲು ಕಾರಣವೇನು? ವೈರಿಗಳ ವೈಮಾನಿಕ ದಾಳಿಯಿಂದ ರಾಹಿಲನು ಕುಳಿತಿದ್ದ ಯುದ್ಧ ವಿಮಾನವು ಭಯಂಕರವಾಗಿ ಸ್ಫೋಟಗೊಂಡಿತು. 14ನೇ ಪ್ರಶ್ನೆ. ಮುದುಕಿಯ ದೇಶದಲ್ಲಿ ಯುದ್ಧಕ್ಕೆ ಕಾರಣವಾದ ಸಂಗತಿ ಯಾವುದು? ಮುದುಕಿಯ ದೇಶದಲ್ಲಿ ಅವರ ಧರ್ಮ ಬೇರೆ ಮತ್ತು ಆ ಊರಿನವರ ಧರ್ಮ ಬೇರೆ ಎಂಬ ಸಂಗತಿಯು ಯುದ್ಧಕ್ಕೆ ಕಾರಣವಾಯಿತು. 15ನೇ ಪ್ರಶ್ನೆ ನೋಡೋಣ. ಮುದುಕಿಗೆ ರಾಹಿಲನ ಕಣ್ಣುಗಳು ಯಾರ ಕಣ್ಣುಗಳಂತೆ ಭಾಸವಾಯಿತು? ಮುದುಕಿಗೆ ರಾಹಿಲನ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಭಾಸವಾಯಿತು. 16ನೇ ಪ್ರಶ್ನೆ. ರಾಹಿಲನು ಕುಳಿತಿದ್ದ ಯುದ್ಧ ವಿಮಾನ ಚದುರಿಬಿದ್ದ ಬಗೆ ಹೇಗೆ? ರಾಹಿಲನು ಕುಳಿತಿದ್ದ ಯುದ್ಧ ವಿಮಾನ ವೈರಿಗಳ ವೈಮಾನಿಕ ದಾಳಿಯಿಂದ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ 100 ಹೋಳುಗಳಾಗಿ ಚದುರಿಬಿತ್ತು. 17ನೇ ಪ್ರಶ್ನೆ. ಬ್ಲಾಕ್ಔಟ್ ನಿಯಮ ಎಂದರೇನು?
ಯುದ್ಧಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ವಿದ್ಯುದ್ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿರುವುದನ್ನು ಬ್ಲ್ಯಾಕ್ಔಟ್ ನಿಯಮ ಅಂತ ಕರಿತೀವಿ. ಅಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತಾ ಇದೆ ಅಂದರೆ ಬೇರೆ ಕ್ವಶನ್ನು, ಇಲ್ಲಿ ಬ್ಲ್ಯಾಕ್ಔಟ್ ನಿಯಮ ಅಂದ್ರೇನು ಅನ್ನೋದು ಬೇರೆ ಕ್ವಶನ್ ನೋಡಿ. ಈ ರೀತಿಯಾಗಿ ನಾವು 17 ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ನೋಡಿದ್ದೀವಿ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. 2 ಅಂಕದ ಪ್ರಶ್ನೆ ಅಂದರೆ 3-4 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ನೋಡೋಣ. ಡಾಕ್ಟರ್ಗೆ ವಿಮಾನದ ಪೈಲೈಟ್ ಏನು ಹೇಳಿದ? ನೋಡಿ ಇಲ್ಲಿ ಆನ್ಸರು, ಡಾಕ್ಟರ್ ಅನ್ನು ಕುರಿತು ವಿಮಾನದ ಪೈಲೈಟ್, ಡಾಕ್ಟರ್ ರೇಡಿಯೋ ಸಮಾನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ನೋಡಿದನು. ಎಷ್ಟು 3 ಪಾಯಿಂಟ್ ನೋಡಿ, ನಾವಿಲ್ಲಿ ನೆನ್ಪಿಟ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಫಸ್ಟ್ ಪ್ಯಾರಾದಲ್ಲಿರೋದೇ ಇದು. ಈಸಿಯಾಗಿ 3 ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಡಾಕ್ಟರ್ ರೇಡಿಯೋ ಸಮಾನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ನಮ್ಮ ಮೈಂಡಲ್ಲಿ ಬರಬೇಕು ರೇಡಿಯೋ. ಎರಡನೇದು ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಆಗ್ತಾ ಇಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಕತ್ತಲು. ರೇಡಿಯೋ ಕಾರ್ಯನಿರ್ವಹಣೆ ಇಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸೋಕ್ಕಾಗ್ತಾ ಇಲ್ಲ, ಕತ್ತಲಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಯಾಕೆ ಇಷ್ಟು ಸರಳವಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೆಲವೊಂದು ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಅವರು ಈ ರೀತಿಯಾದಂಥ ರೀತಿಯಲ್ಲಾದರೂ ಅವ್ರು ಅರ್ಥ ಮಾಡಿಕೊಂಡ್ರೆ ಅದು ಈಸಿ ಆಗುತ್ತೆ. ಇವರೊಂದು ಸರಳವಾದ ರೀತಿಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವು ಮಕ್ಕಳಿಗೆ ಏನಾಗುತ್ತೆ, ಕೆಲವೊಂದು ಸಾರಿ ಲಾಂಗ್ ಆನ್ಸರ್ ನೋಡಿದ ತಕ್ಷಣ ಭಯ ಆಗುತ್ತೆ. ಆದರೆ ಅವ್ರಿಗೆ ಅದನ್ನು ಸರಳ ರೀತಿಯಲ್ಲಿ ಕ್ರೋಢೀಕರಿಸಿ ನಾವು ಹೇಳಿದಾಗ ಅವ್ರಿಗೆ ಏನನ್ಸುತ್ತೆ, ಓ ಇಷ್ಟೇ ಈಸಿ ಇದೆಯಾ, ಇದೆಷ್ಟು ಈಸಿ ಇದೆಯಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಆದ್ದರಿಂದ ಈ ರೀತಿ ಮಾಡಿ ಇಲ್ಲಿ ಹೇಳ್ತಾ ಇದ್ದೀನಿ. 3ನೇ ಪಾಯಿಂಟು, ಡಾಕ್ಟರ್ ರೇಡಿಯೋ ಸಮಾನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ನೋಡಿದನು. 2ನೇ ಪ್ರಶ್ನೆ ನೋಡೋಣ. ಮಹಿಳೆಯ ಆರ್ತನಾದ ಕೇಳಿ ರಾಹುಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವುವು? ಮಹಿಳೆಯ ಆರ್ತನಾದ ಕೇಳಿ ರಾಹುಲನ ಮನದಲ್ಲಿ, ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು, ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಹಾಯುತ್ತಿರಲಿಲ್ಲ, ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ, ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು. ನೋಡಿ ಇಲ್ಲಿ ಎಷ್ಟು ಪಾಯಿಂಟ್ ಇದೆ ನಮಗೆ, 3-4 ಪಾಯಿಂಟ್ ಇದೆ. ಫಸ್ಟು, ಆರ್ತನಾದ ಕೇಳಿದ ತಕ್ಷಣ ಏನು ಅಪಾಯ ಇದೆ, ಆ ಮನೆಯೊಳಗೆ ಏನು ಸಂಭವಿಸ್ತಾ ಇದೆ, ಕದ ತಟ್ಟಿದ್ರೆ ಪರಿಣಾಮ ಏನಾಗ್ಬೋದು, ಮನೆಯಲ್ಲಿ ಬೆಳಕಿನ ಕಿರಣ ಇಲ್ಲ, ಬ್ಲ್ಯಾಕ್ಔಟ್ ನಿಯಮ ಪಾಲನೆ ಆಗ್ತಾ ಇದೆ, ಆ ಮನೆಯೊಳಗಿನ ಕ್ರೌರ್ಯ ಯಾವುದು ಅನ್ನೋ ರೀತಿಯಲ್ಲಿ 5-6 ಪಾಯಿಂಟನ್ನು ನಾವು ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಬರೀಬೋದು. 3ನೇ ಪ್ರಶ್ನೆ, ಮುದುಕಿಯು ರಾಹುಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು? ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು, ಮದುವೆಯಾಗಿ ನವ ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ, ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು, ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು, ಈಗಲೂ ಇದೆ ಎನ್ನು, ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ, ಯುದ್ಧವಂತೆ ಯುದ್ಧ ಎಂದು ಮುದುಕಿ ತಿರಸ್ಕಾರದಿಂದ ನುಡಿದಳು. ನೋಡಿ, ಮುದುಕಿ ತಿರಸ್ಕಾರದಿಂದ ಏನು ಹೇಳ್ತಾಳೆ, ನಾನು ಈ ಊರಿಗೆ ಬಂದು 50 ವರ್ಷ ಆಯಿತು, ನವ ವಧುವಾಗಿ ಇಲ್ಲಿ ಬಂದಿದ್ದೀನಿ, ಕೆಲವು ಕಾಲ ನಾವು ಚೆನ್ನಾಗಿದ್ವಿ, ಜಮೀನು ಆಸ್ತಿನೂ ಸ್ವಲ್ಪ ಇತ್ತು, ನಮಗೆ ಸಾಕಾಗುವಷ್ಟಿತ್ತು, ಈಗಲೂ ಇದೆ ಇನ್ನು, ಆದರೆ ನೆಮ್ಮದಿ ಮಾತ್ರ ನಮಗಿಲ್ಲ, ಈ ನೆಮ್ಮದಿಯಿಂದ ಈ ಜನ ನಮಗೆ ಬದುಕೋಕ್ಕೆ ಬಿಡ್ತಾ ಇಲ್ಲ, ಬರೀ ಯುದ್ಧವಂತೆ ಅಂತ ಹೇಳಿ ಮುದುಕಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿತಾಳೆ. 4ನೇ ಪ್ರಶ್ನೆ ನೋಡೋಣ. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು? ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ, ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ, ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ರಕ್ಷಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಹೇಳಿದಳು. ನೋಡಿ, ಮುದುಕಿ ನಿರ್ಜೀವ ಮಗುವನ್ನು ಅಂದರೆ ಸತ್ತಿರುವಂಥ ಮಗುವನ್ನು ನೋಡಿ, ಇಷ್ಟು ವರ್ಷಗಳಿಂದ ಆಸೆ ಪಟ್ಟು ಹುಟ್ಟಿರುವಂಥ ಮಗು ಕೊನೆಗೂ ದಕ್ಕಿಲ್ಲ, ಯುದ್ಧ ಅಲ್ಲದೆ ಹೋಗಿದ್ರೆ ನಾವು ಈ ಮಗುವನ್ನ ಬದುಕಿಸ್ಕೊಳ್ತಾ ಇದ್ವಿ, ದೇವರೇ ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡ್ತೀಯಾ ಅಂತೇಳಿ ಹೇಳುವಂಥದ್ದು. ಈ 4 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ನಾವು 4 ಅಂಕದ ಪ್ರಶ್ನೆ 8-10 ವಾಕ್ಯದ ಪ್ರಶ್ನೆಗೆ ಬರ್ತಾ ಇದ್ದೀವಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 3 ಪ್ರಶ್ನೆ ಇದೆ ಇಲ್ಲಿ. ಮೊದಲನೇ ಪ್ರಶ್ನೆ ನೋಡೋಣ.
ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಅನ್ನೋದ್ರ ಬಗ್ಗೆ, ಏನು ಮಾಡಿದ್ಲು, ಹೇಗೆ ವಿವರಿಸಿದಳು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಪೂರ್ತಿ ಪಾಠ ಅರ್ಥ ಮಾಡ್ಕೊಂಡಾಗ ನೀವೇನು ಮಾಡ್ತೀರಾ, ಇದನ್ನು ಬರೀತೀರಾ, ಒಂದ್ಸಲಿ ಓದಿ ಹೇಳ್ತೀನಿ ನೋಡಿ. ಮುದುಕಿ ತನ್ನ ಮಗನು ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂದಿರುಗಲಿಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ ನೋಡು. ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲುಹಿದೆ, ಮದುವೆಯನ್ನೂ ಮಾಡಿದೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಎಂದು ಮುದುಕಿ ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ವಿವರಿಸಿದಳು. 4 ಅಂಕದ ಮೊದಲನೇ ಪ್ರಶ್ನೆ. ನಾವು ಪಾಠ ಅರ್ಥ ಆದರೆ ನಾವೇನು ಮಾಡ್ತೀವಿ, ಈಸಿಯಾಗಿ ಬರಿತೀವಿ. 2ನೇ ಪ್ರಶ್ನೆ ನೋಡೋಣ. ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನ ಕುಟುಂಬಕ್ಕೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಇದಂತೂ ನೀವು ತುಂಬ ಈಸಿ ಬಿಡಿ, ಕತೆ ಗೊತ್ತಿದ್ದಂಗೆ ಇರುತ್ತೆ, ಅದೇ ಥರ ನೀವು ಬರಿತೀರ ನೋಡೋಣ. ಆದರೂ ಸೈನ್ಯದಲ್ಲಿ ವೈದ್ಯನಾಗಿದ್ದ ರಾಹಿಲನು ಯುದ್ಧದಲ್ಲಿ ಗಾಯಗೊಂಡು ಶತ್ರು ಸೈನಿಕರಿಂದ ತಪ್ಪಿಸಿಕೊಂಡು ಮುದುಕಿಯ ಮನೆಗೆ ಬಂದಾಗ ಅವಳ ಸೊಸೆ ಹೆರಿಗೆ ನೋವಿನಿಂದ ನರಳುತ್ತಿದ್ದಳು. ಆ ಸಮಯದಲ್ಲಿ ಮುದುಕಿಯ ಮಗ ಯುದ್ಧಕ್ಕೆ ಹೋಗಿದ್ದನು. ಯುದ್ಧದ ವಾತಾವರಣ ಇದ್ದುದರಿಂದ ಡಾಕ್ಟರ್ ಅಥವಾ ಸೂಲಗಿತ್ತಿಯನ್ನು ಕರೆಯಲು ಸಾಧ್ಯವಾಗದೆ ಮುದುಕಿ ಸಂಕಟ ಪಡುತ್ತಿದ್ದಳು. ಈ ವಿಷಯವನ್ನು ಮುದುಕಿಯಿಂದ ತಿಳಿದ ರಾಹಿಲನು ತಾನು ಒಬ್ಬ ವೈದ್ಯನಾಗಿದ್ದು ಆಕೆಯನ್ನು ಪರೀಕ್ಷಿಸುವುದಾಗಿ ತಿಳಿಸಿದನು. ತನ್ನ ಕಾಲಿಗೆ ಪೆಟ್ಟಾಗಿದ್ದರೂ ನೋವನ್ನು ಸಹಿಸಿಕೊಂಡು ಬಹಳ ಹೊತ್ತು ಪ್ರಯತ್ನಿಸಿ ಮಗುವನ್ನು ಹೊರತೆಗೆದನು. ಆದರೆ ಅದು ನಿರ್ಜೀವವಾಗಿತ್ತು. ಈ ಮಗುವಿನ ತಾಯಿ ಬದುಕಿದಳು. ಈ ರೀತಿಯಾಗಿ ಅವನು ಸಹಾಯವನ್ನು ಮಾಡ್ತಾನೆ. ಈಗ ಮುದುಕಿ ರಾಹಿಲನಿಗೆ ಸಹಾಯ ಮಾಡಿರೋದು ನೋಡೋಣ. ರಾಹಿಲನನ್ನು ನೋಡಿದ ಮುದುಕಿಗೆ ಅವನು ತಮ್ಮವನೇ ಅಥವಾ ಶತ್ರುಗಳ ಕಡೆಯವನೇ ಎಂಬ ಸಂದೇಹ ಉಂಟಾಯಿತು. ಅದೇ ಸಮಯಕ್ಕೆ ಅವನನ್ನು ಹುಡುಕಿಕೊಂಡು ಶತ್ರು ಸೈನಿಕರು ಮುದುಕಿಯ ಮನೆಯ ಬಾಗಿಲು ಬಡಿದರು. ಅವನು ತಮ್ಮ ವಿರೋಧಿ ಸೈನಿಕನೆಂಬ ಅವಳ ಅನುಮಾನ ನಿಜವಾಗಿತ್ತು. ಅವಳು ಅವನ ಕಡೆ ಕೋಪದಿಂದ ನೋಡಿದಳು. ಆದರೆ ರಾಹಿಲನ ದಯನೀಯ ನೋಟದಿಂದ ಬಾಗಿಲು ತೆರೆಯಬೇಡಿ ಎಂದು ಕೈಸನ್ನೆ ಮಾಡಿದನು. ಅವನು ಸಂಕಟದಲ್ಲಿ ತನ್ನ ಸೊಸೆಯ ಪ್ರಾಣವನ್ನು ಉಳಿಸಿದ್ದರಿಂದ ಮುದುಕಿಯು ಅವನನ್ನು ಸೊಸೆ ಮಲಗಿದ್ದ ಕೋಣೆಯಲ್ಲಿ ಮಂಚದಡಿಯಲ್ಲಿ ಬಚ್ಚಿಟ್ಟು ಅಲ್ಲಿಗೆ ಬಂದಿದ್ದ ಸೈನಿಕರಿಗೆ ಈ ಕಡೆ ಯಾರೂ ಬಂದಿಲ್ಲ ಎಂದು ಸುಳ್ಳು ಹೇಳಿ ರಾಹಿಲನನ್ನು ರಕ್ಷಿಸಿದಳು. 3ನೇ ಪ್ರಶ್ನೆ. ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವಿವರಿಸಿ. ಯುದ್ಧದ ಭೀಕರತೆಯು ಮೊದಲನೆಯದಾಗಿ ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರು ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಟಗಳನ್ನು ತಂದೊಡ್ಡುತ್ತದೆ. ಯುದ್ಧದಿಂದ 1,000-ಕ್ಕೂ ಹೆಚ್ಚು ಜನ ಸೈನಿಕರು ಬಲಿಯಾಗುತ್ತಾರೆ. ಅದರಿಂದ ಅವರ ಕುಟುಂಬ ವರ್ಗ ಬೀದಿ ಪಾಲಾಗುತ್ತದೆ. ಮನೆ ಮಠ ಆಸ್ತಿ ಪಾಸ್ತಿ ಹಾಳಾಗುತ್ತವೆ. ಯುದ್ಧದ ಸಂದರ್ಭದಲ್ಲಿ ಹಾಕಲಾಗುವ ಬಾಂಬ್ಗಳಿಂದ ಆ ಪ್ರದೇಶವೇ ಸುಟ್ಟು ಹೋಗುವುದು. 1,000 ವರ್ಷಗಳವರೆಗೆ ಆ ಪ್ರದೇಶದ ಸುತ್ತಲೂ ವಾಸಿಸುವ ಜನ ಜಾನುವಾರು ಸಸ್ಯವರ್ಗ ಜೀವಸಂಕುಲದ ವಂಶವಾಹಿಯ ಮೇಲೆ ಪರಿಣಾಮ ಬೀರುವುದಲ್ಲದೆ ಅಲ್ಲಿ ಜನಿಸುವ ಮಕ್ಕಳು ಅಂಗಹೀನರಾಗಿ ಹುಟ್ಟುತ್ತಾರೆ. ಇದಕ್ಕೆ ಹಿರೋಶಿಮಾ ಮತ್ತು ನಾಗಾಸಾಕಿ ಯುದ್ಧಗಳೇ ಸಾಕ್ಷಿ. ಯುದ್ಧದಲ್ಲಿ ಭಾಗವಹಿಸುವ 2 ದೇಶಗಳು ನಷ್ಟಕ್ಕೀಡಾಗುತ್ತವೆ. ಆ ಮೂಲಕ ಆರ್ಥಿಕ ಸಂಕಷ್ಟ ತಲೆದೋರುತ್ತದೆ. ಯುದ್ಧದಿಂದ ಲಾಭವಾಗುವುದಕ್ಕಿಂತ ನಷ್ಟವೇ ಹೆಚ್ಚು. ಅದನ್ನರಿತು ಎಲ್ಲ ರಾಷ್ಟ್ರಗಳು ಶಾಂತಿ ಪಾಲನೆ ಮಾಡುವುದು ಅತ್ಯವಶ್ಯಕವಾಗಿದೆ. ಈ 3 ಪ್ರಶ್ನೆಗಳು ನಮಗೆ ಇಲ್ಲಿ 10 ವಾಕ್ಯದಲ್ಲಿ ಉತ್ತರಿಸುವ 3 ಪ್ರಶ್ನೆಗಳನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡಿದ್ದಾಯಿತು. ಈಗ ನಾವು 3 ಅಂಕದ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಗೆ ಬರ್ತೀವಿ. ಇದರಲ್ಲಿ ನಾವು 3 ಅಂಕದ ಪ್ರಶ್ನೆ, 3 ಅಂಕಗಳು ಒಂದೊಂದು ಅಂಕನೂ ಒಂದೊಂದು ಕಡೆ ಡಿವೈಡ್ ಆಗಿದೆ. ಯಾವುದಾದ್ರು ನೋಡೋಣ, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಆಯ್ಕೆ. ಈ ವಾಕ್ಯವನ್ನು ಸಾರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಶತ್ರು ಸೈನಿಕರ ವೈಮಾನಿಕ ದಾಳಿಯಿಂದ ವಿಮಾನವು ನುಚ್ಚುನೂರಾಗಿ ಸಮುದ್ರದ ಪಾಲಾದಾಗ ಅದರಲ್ಲಿದ್ದ ವೈದ್ಯ ರಾಹಿಲನ ಕಾಲಿಗೆ ಪೆಟ್ಟಾಗಿದ್ದರೂ ಕಷ್ಟಪಟ್ಟು ಈಜಿ ದಡ ಸೇರುತ್ತಾನೆ.
ವೈದ್ಯ ರಾಹಿಲನು ಕಾಲಿಗೆ ಪೆಟ್ಟಾಗಿದ್ದರೂ ಕಷ್ಟಪಟ್ಟು ಈಜಿ ದಡ ಸೇರುತ್ತಾನೆ. ಆ ವೇಳೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿತ್ತು. ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕೆಂದು ಯೋಚಿಸಿ ನಡೆಯುತ್ತಿದ್ದಾಗ ಅಲ್ಲೇ ಸಮೀಪದಲ್ಲಿದ್ದ ಒಂಟಿ ಮನೆಯೊಂದು ಕಾಣಿಸಿತು. ಹೇಗೋ ತೆವಳಿಕೊಂಡು ಆ ಮನೆಯ ಬಳಿ ಹೋಗಿ ಬಾಗಿಲು ತಟ್ಟುವ ಸಂದರ್ಭದಲ್ಲಿ ಹೇಳಿದ ಮಾತಾಗಿದೆ. ಸ್ವಾರಸ್ಯ: ರಾಹಿಲನು ಶತ್ರುಗಳಿಂದ ತಪ್ಪಿಸಿಕೊಂಡು ಶತ್ರು ದೇಶದ ಮನೆಗೆ ಬಂದು ರಕ್ಷಣೆಗಾಗಿ ಬೇಡುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಎರಡನೇ ಪ್ರಶ್ನೆ: ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ ಆಯ್ಕೆ. ಈ ವಾಕ್ಯವನ್ನು ಸಾರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಯುದ್ಧದ ವೈಮಾನಿಕ ದಾಳಿಯಿಂದ ಪಾರಾದ ರಾಹಿಲನು ರಕ್ಷಣೆಗಾಗಿ ಶತ್ರು ದೇಶದ ಮನೆಯ ಬಾಗಿಲನ್ನು ಬಡಿಯುತ್ತಾನೆ. ಬಾಗಿಲು ತೆರೆದು ಒಳಗೆ ಕರೆದುಕೊಂಡ ಮುದುಕಿಯು ತನ್ನ ಸೊಸೆಯು ಹೆರಿಗೆ ಬೇನೆಯಿಂದ ನರಳುತ್ತಿದ್ದಾಳೆ ಎಂದಾಗ ಡಾಕ್ಟರ್ ಆಗಿದ್ದ ರಾಹಿಲನು ತನ್ನ ಕಾಲಿನ ನೋವನ್ನು ಮರೆತು ಆಕೆಯನ್ನು ಪರೀಕ್ಷಿಸಲು ಮುಂದಾದಾಗ ಮುದುಕಿ ಹೇಳಿದ ಸಂದರ್ಭವಿದಾಗಿದೆ. ಸ್ವಾರಸ್ಯ: ಹೆಣ್ಣು ತಾಯಿಯಾಗುವ ಸಂದರ್ಭವನ್ನು ಹಾಗೂ ವೈದ್ಯನ ಕರ್ತವ್ಯ ಪ್ರಜ್ಞೆಯನ್ನು ತಿಳಿಸುವುದರ ಜೊತೆಗೆ ರಾಹಿಲನ ಮಾನವೀಯ ಗುಣ ಮತ್ತು ಸಮಯ ಪ್ರಜ್ಞೆಯು ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ವ್ಯಕ್ತವಾಗಿದೆ. ಮೂರನೇ ಪ್ರಶ್ನೆ: ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ, ಆಯ್ಕೆ. ಈ ವಾಕ್ಯವನ್ನು ಸಾರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಯುದ್ಧದ ವೈಮಾನಿಕ ದಾಳಿಯಿಂದ ಪಾರಾದ ರಾಹಿಲನು ರಕ್ಷಣೆಗಾಗಿ ಶತ್ರು ದೇಶದ ಮನೆಯ ಬಾಗಿಲನ್ನು ಬಡಿಯುತ್ತಾನೆ. ಬಾಗಿಲು ತೆರೆದ ಮುದುಕಿಯ ಸೊಸೆ ಹೆರಿಗೆ ಬೇನೆಯಿಂದ ನರಳುತ್ತಿದ್ದಳು. ಅವಳ ಪ್ರಾಣವನ್ನು ಉಳಿಸುವಲ್ಲಿ ಸಫಲನಾಗುತ್ತಾನೆ. ಆಗ ಅವನನ್ನು ಹುಡುಕಿಕೊಂಡು ಬಂದ ಶತ್ರು ದೇಶದ ಸೈನಿಕರು ಬಾಗಿಲು ಬಡಿಯುತ್ತಾರೆ. ಆಗ ಮುದುಕಿಗೆ ಇವನು ತಮ್ಮವನಲ್ಲ, ಶತ್ರು ದೇಶದವನು ಎಂದು ಬಾಗಿಲು ತೆಗೆಯಲು ಹೋಗಿ ಅವನ ಕಡೆ ನೋಡಿದಾಗ ಅವನ ಅಸಹಾಯಕತೆಯ ನೋಟವನ್ನು ನೋಡಿ ಮುದುಕಿ ತನ್ನ ಮನದಲ್ಲಿ ಈ ಮೇಲಿನಂತೆ ಅಂದುಕೊಳ್ಳುವ ಸಂದರ್ಭವಿದಾಗಿದೆ. ಯುದ್ಧಕ್ಕೆ ಹೋದ ತನ್ನ ಮಗನನ್ನು ರಾಹಿಲನಲ್ಲಿ ಕಾಣುವ ಮುದುಕಿಯ ಅಸಹಾಯಕತೆ ಮತ್ತು ಪುತ್ರವಾತ್ಸಲ್ಯ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ಅಥವಾ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ನಾಲ್ಕನೇ ಪ್ರಶ್ನೆ: ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ, ಆಯ್ಕೆ. ಈ ವಾಕ್ಯವನ್ನು ಸಾರಾ ಅಬೂಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಬಂದು ಬಾಗಿಲು ಬಡಿದರು. ಮುದುಕಿ ಬಾಗಿಲು ತೆಗೆದಾಗ ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆಗೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಮುದುಕಿಯ ಮನೆಗೆ ನುಗ್ಗಿದಾಗ ಮುದುಕಿಯು ಇಲ್ಲವಲ್ಲ ಎನ್ನುತ್ತಾಳೆ. ಆಗ ಅಧಿಕಾರಿಯೊಬ್ಬಾತ ಆದರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ ಎಂದು ಸೈನಿಕರಿಗೆ ಅಪ್ಪಣೆ ಮಾಡಿದ ಸಂದರ್ಭದಲ್ಲಿ ಮೊಮ್ಮಗುವನ್ನು ಕಳೆದುಕೊಂಡ ಮುದುಕಿ ದುಃಖದಿಂದ ಈ ಮೇಲಿನ ಮಾತನ್ನು ಹೇಳಿದ ಸಂದರ್ಭವಿದಾಗಿದೆ. ಸ್ವಾರಸ್ಯ: ಯುದ್ಧವು ಯಾರಿಗೂ ಒಳಿತು ಮಾಡುವುದಿಲ್ಲ ಎಂಬ ಭಾವನೆಯ ಜೊತೆಗೆ ಮುದುಕಿಯು ಮೊಮ್ಮಗುವನ್ನು ಕಳೆದುಕೊಂಡ ಅಸಹಾಯಕತೆಯನ್ನು ವ್ಯಕ್ತಪಡಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಇಲ್ಲಿ ಈ ಪಾಠದಲ್ಲಿ ವ್ಯಾಕರಣ ವಿಭಾಗಕ್ಕೆ ಬಂದಾಗ ಕೆಲವೊಂದು ವ್ಯಾಕರಣಗಳನ್ನು ನೋಡೋಣ. ಇಲ್ಲಿ ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ. ಮೊದಲನೇ ಕ್ವಶನ್, ಒಂದು ಕ್ವಶನ್ ಇದೆ ಇಲ್ಲಿ ನೋಡೋಣ. ಈ ಕತ್ತಲ ಗುಹೆಯಲ್ಲಿ ಯಾರು? ಇದರಲ್ಲಿ ಅಲಂಕಾರದ ಹೆಸರು ರೂಪಕ ಅಲಂಕಾರ, ಲಕ್ಷಣ ನೋಡಿ. ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸಿದಾಗ ಅದು ರೂಪಕ ಅಲಂಕಾರವಾಗುತ್ತದೆ. ಇಲ್ಲಿ ಉಪಮೇಯ ಕತ್ತಲು, ಉಪಮಾನ ಗುಹೆ. ಸಮನ್ವಯ: ಉಪಮೇಯವಾದ ಕತ್ತಲನ್ನು ಉಪಮಾನವಾದ ಗುಹೆಗೆ ಅಭೇದವಾಗಿ ರೂಪಿಸಿರುವುದರಿಂದ ಇದು ರೂಪಕ ಅಲಂಕಾರ ಅನ್ನೋದು ಇದು 3 ಅಂಕದ ಪ್ರಶ್ನೆಗೆ ಬರುವಂತಹ ಒಂದು ಪ್ರಶ್ನೆ. ಮುಂದಿನ ಭಾಗದಲ್ಲಿ ನೋಡಿ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಹತಾಶೆ, ನಿರಾಶೆ, ಧಾರಾಕಾರ, ಸತತ. ಮೊದಲನೇದು ಹತಾಶೆ, ನಿರಾಶೆ, ಧಾರಾಕಾರ, ಸತತ. ಎರಡನೇದು ಸುಖ ದುಃಖ ಜೋಡು ನುಡಿ ಟಿಕ್ ಟಿಕ್ ಅನುಕರಣಾವ್ಯಯ. ಮೂರನೇದು ರಾಹಿಲ್ ಅಂಕಿತನಾಮ ಮುದುಕಿ ಅನ್ವರ್ಥನಾಮ. ನಾಲ್ಕನೇದು ವರ್ಗೀಯ ವ್ಯಂಜನಾಕ್ಷರಗಳು 25, ಅವರ್ಗೀಯ ವ್ಯಂಜನಾಕ್ಷರಗಳು 9. 5ನೇದು ಅ ಔ ಸ್ವರಗಳು ಅಂ ಅಹ ಯೋಗವಾಹಗಳು. 6ನೇದು ಕ ಗ ಅಲ್ಪಪ್ರಾಣ, ಛ ಝ ಮಹಾಪ್ರಾಣ ಅಂತ. ನೆಕ್ಸ್ಟ್ ಮುಂದಿನ ಭಾಗ ಬಿಟ್ಟ ಸ್ಥಳ ತುಂಬಿ. ಮೊದಲನೇದು ನಾನು ಆಕೆಯನ್ನು ಪರೀಕ್ಷಿಸಲೇ, ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಡ್ಯಾಶ್ ಅಂದರೆ ಪ್ರಶ್ನಾರ್ಥಕ. ಸೆಕೆಂಡ್ ಒನ್ ಗ್ರೌಂಡ್ ಈ ಪದದ ಸಮಾನಾರ್ಥಕ ಪದ,
ಡ್ಯಾಶ್ ಭೂ ಪ್ರದೇಶ. ಮುಂದಿಂದು ಪದಗಳ ಅರ್ಥವನ್ನು ಬರೆಯಿರಿ. ಪದಗಳ ಅರ್ಥ ಏನಿದೆ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದನ್ನು ನೋಡಿಕೊಂಡು ನೀವು ಅದನ್ನು ಕಂಠಪಾಠ ಮಾಡಬೇಕು. ಇದಿಷ್ಟು ನಮಗೆ ಮೊದಲನೇ ಪಾಠ ಯುದ್ಧ ಪಾಠದಲ್ಲಿ ಬಂದಿರುವಂಥ ವ್ಯಾಕರಣ ಪ್ರಶ್ನೋತ್ತರ ಭಾಗ ಎಲ್ಲವೂ ಇದರಲ್ಲಿ ಸೇರಿದೆ. ಅದರ ಜೊತೆಗೆ ನೀವು ಟೆಕ್ಸ್ಟ್ ಬುಕ್ಕನ್ನು ಸಹ ತರುವ ಮಾಡಿ ಇಟ್ಕೋಬೇಕು. ಈ ಪಾಠದ PDF ನೋಟ್ಸ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ನೀಡಲಾಗಿದೆ. ಲಿಂಕ್ನ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳಿ.